ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ನಾನಿವತ್ತು ಟೊಮೊಟೊ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಮೊಟ್ಟೆ ಬೇಯಿಸ್ಕೊಂಡಿಟ್ಕೊಂಡು ಮತ್ತು ಹಚ್ಚಿಕಾರದ ಪುಡಿ, ಗರಂ ಮಸಾಲ ಮತ್ತು ಪುದೀನ, ಕೊತ್ತಿಮೀರ್ ಸೊಪ್ಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನ್ ಹಾಕಿದ್ರೆ ಆಯಿತು. ಬರೀ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅದು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದದ ನಂತರ ನಾನು ಈಗ ಸಾಸಿವೆ ಹಾಕೊಳ್ತೀನಿ. ನೋಡಿ, ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಚಿತಕಟ ಅಂದಿದ ತಕ್ಷಣ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವೆಲೆ ಹಾಕೊಳ್ತೀನಿ. ನೋಡಿ, ಅದು ಚೆನ್ನಾಗಿ ಒಂದು ಸ್ವಲ್ಪ ಒಂದು 3 ಸೆಕೆಂಡ್ಸ್ ಹಾಕಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗ್ರೀನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿಗೆ ಏನು ಮಾಡ್ತಾಯಿದ್ದೀರಿ, ಯಾರೆಲ್ಲ ನೋಡ್ತಾ ಇದ್ದೀರೋ ಫ್ರೆಂಡ್ಸ್, ಈ ವಿಡಿಯೋಲಿಗೆ ಏನು ಮಾಡ್ತಾಯಿದ್ದೀರಿ, ಯಾರೆಲ್ಲ ನೋಡ್ತಾ ಇದ್ದೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.